नमस्कार नहीं नोड़ता सुद्दि समय न्यूज चैनल इदु लोकल एक्सप्रेस नानु महारुद्र कुळगी दिन मुख्यांशगळु बसव उत्सव प्रयुक्त कल्याण गमन सेळेद पतंग उत्सव हेलिकाप्टर हागू बोटिंग उत्सव उत्साहदिंद भागवहिसिद बसव कल्याण जनते पतंग हारिसि उत्सव के चालने नीडिद शासक शरणु सलगर डीसी एसपी हागू सीईओ भागी ಹಿಂದೂಗಳ ರಕ್ಷಣೆಗಾಗಿ ಹೋರಾಡಿದ ಈಶ್ವರ್ ಸಿಂಗ್ ಠಾಕೂರ್ ಅವರಿಗೆ ಬಿಜೆಪಿ ಟಿಕೆಟ್ ನೀಡಲು ಪ್ರಬುದ್ಧ ವೇದಿಕೆ ಒತ್ತಾಯ ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬೀದರ್ ಉತ್ತರ ಕ್ಷೇತ್ರಕ್ಕಾಗಿ ಟಿಕೆಟ್ ನೀಡಲು ಬಿಜೆಪಿ ಕೇಂದ್ರ ಹಾಗೂ ರಾಜ್ಯ ವರಿಷ್ಠರಿಗೆ ಆಗ್ರಹ ಬಸವರಾಜ್ ಚಿಕ್ಲೆ ಭಾಗಿ ರವೀಂದ್ರ ಪುಣ್ಯಶೆಟ್ಟಿ ರವೀಂದ್ರ ಸ್ವಾಮಿಯವರ ಮುಂದುವರೆದ ಏಕ್ತಾ ಜನಾಶೀರ್ವಾದ ಯಾತ್ರೆ ಚಿಕ್ಲಿಜೆ ಹಾಗೂ ಜೊನ್ನಿಕೇರಿ ಗ್ರಾಮಕ್ಕೆ ಭೇಟಿ ಜನರ ಅಹವಾಲು ಸ್ವೀಕಾರ ಮತ್ತು ವಿವಿಧ ಮಂದಿರಗಳಿಗೆ ದರ್ಗಾಗಳಿಗೆ ಭೇಟಿ ಭವ್ಯ ಸ್ವಾಗತ ಕೋರಿದ ಜೊನ್ನಿಕೇರಿ ಹಾಗೂ ಚಿಕ್ಲಿ ಗ್ರಾಮಸ್ಥರು ಈ ಬಾರಿ ಬೆಂಬಲ ನೀಡುವಂತೆ ಕೋರಿದ ರವೀಂದ್ರ ಸ್ವಾಮಿ ಮಾತೋಶ್ರೀ ಜೀಜಾಬಾಯಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಅವರಾದ್ನಲ್ಲಿ ಧರಣಿ ಸತ್ಯಾಗ್ರಹ 2022 ರಿಂದ ತಡೆ ಹಿಡಿದಿದ್ದರಿಂದ ನಮ್ಮ ಕುಟುಂಬಗಳು ಬೀದಿಗೆ ಪಾಲು ಬಂದಿವೆ ಶೀಘ್ರವೇ ತಮ್ಮ ಮಾನಸಿಕ ವೇತನ ನೀಡಲು ಸತ್ಯಾಗ್ರಹದಲ್ಲಿ ಶಿಕ್ಷಕರಿಂದ ಆಗ್ರಹ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 25 ಸ್ಥಾನಗಳಿಗೆ ಎನ್ಸಿಪಿ ಸ್ಪರ್ಧೆ ಮಾಡುತ್ತಿದೆ ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ರಾಮಭಾವು ಜಾಧವ್ ಮಾಹಿತಿ ಅರ್ಜಿ ಸಲ್ಲಿಸಿದರೆ ಅಭ್ಯರ್ಥಿಗಳಿಗೆ ಅವಕಾಶ ನೀಡಲಾಗುವುದು ಎಂದು ಸೂಚನೆ ವಾರ್ತೆಗಳ ವಿವರ ನಮ್ಮ ಭಾಗದಲ್ಲಿ ಪತಂಗ ಉತ್ಸವಗಳು ನಡೆಯುವುದು ಅಪರೂಪ ಆದರೆ ಉತ್ತರ ಭಾರತದಲ್ಲಿ ಈ ಉತ್ಸವಗಳನ್ನು ಹೆಚ್ಚಿನ ರೀತಿಯಲ್ಲಿ ಆಯೋಜನೆ ಮಾಡಲಾಗುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ ಹೇಳಿದರು ಅವರು ಶನಿವಾರ ಬಸವ ಉತ್ಸವದ ಅಂಗವಾಗಿ ಬಸವ ಕಲ್ಯಾಣದ ಥೇರ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಪತಂಗ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಕಳೆದ 3-4 ವರ್ಷಗಳಿಂದ ಬಸವ ಉತ್ಸವ ಕೋವಿಡ್ ಕಾರಣದಿಂದ ನಡೆದಿರಲಿಲ್ಲ ಈಗ ನಡೆಯುತ್ತಿರುವುದರಿಂದ ಕಲ್ಯಾಣ ನಾಡಿನ ಜನರಲ್ಲಿ ಸಂತಸವನ್ನ ಉಂಟುಮಾಡಿದೆ ಈ ಉತ್ಸವದಲ್ಲಿ ಹೆಚ್ಚಿನ ಜನರು ಭಾಗವಹಿಸಬೇಕೆಂದು ಹೇಳಿದರು ಪತಂಗದ ಮಾಂಜ್ಯ ಬಹಳ ಚೂಪಾಗಿರುವುದರಿಂದ ಎಚ್ಚರಿಕೆಯಿಂದ ಅದನ್ನು ಹಾರಿಸಬೇಕಾಗಿದೆ ಇದರಲ್ಲಿ ಪಾಲ್ಗೊಳ್ಳಲು ಹೈದರಾಬಾದ್ ಸೇರಿದಂತೆ ವಿವಿಧ ಕಡೆಗಳಿಂದ ಆಗಮಿಸಿದ ಎಲ್ಲರಿಗೂ ಕೂಡ ಬಸವಣ್ಣನವರ ಕರ್ಮಭೂಮಿ ಒಳ್ಳೆಯದನ್ನು ಮಾಡುತ್ತದೆ ಎಂದು ಹೇಳಿದರು ಬಸವಣ್ಣನವರು 800 ವರ್ಷಗಳ ಹಿಂದೆಯೇ ಸಾಮಾಜಿಕ ಸಮಾನತೆಗಾಗಿ ಕ್ರಾಂತಿ ಮಾಡಿದರು ಕಾಯಕವೇ ಕೈಲಾಸ ಎಂದು ಹೇಳಿದ ಅವರು ವಚನಗಳ ಮುಖಾಂತರ ತಮ್ಮ ತತ್ವ ಮತ್ತು ಸಿದ್ಧಾಂತಗಳನ್ನು ಜಗತ್ತಿಗೆ ಸಾರಿದರು ಎಂದು ಹೇಳಿದರು ಕಲ್ಯಾಣ ನಾಡು ಹಿಂದುಳಿದ ಭಾಗವಾಗಿದ್ದರೂ ಕೂಡ ಇಂದು ಅಭಿವೃದ್ಧಿ ಕಾರ್ಯಗಳು ನಡೆಯತಾ ಇವೆ ಬಸವ ಉತ್ಸವದಲ್ಲಿ ಹೆಚ್ಚಿನ ಜನರು ಭಾಗವಹಿಸುವಂತಹ ಮೂಲಕ ಇಲ್ಲಿ ನಡೆಯುತ್ತಿರುವಂತಹ ವಿವಿಧ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡುವ ಮೂಲಕ ಉತ್ಸವದ ಆನಂದವನ್ನು ಸವಿಯಬೇಕೆಂದು ಹೇಳಿದರು ವಿವಿಧ ಬಣ್ಣ ಬಣ್ಣಗಳ ಪತಂಗಗಳನ್ನು ಹಾರಿಸುವ ಮೂಲಕ ಗಣ್ಯರು ಪತಂಗ ಉತ್ಸವಕ್ಕೆ ಚಾಲನೆ ನೀಡಿದರು ಬಣ್ಣ ಬಣ್ಣದ ಪತಂಗಗಳು ಉತ್ಸವದಲ್ಲಿ ನೋಡುಗರ ಕಣ್ಮನ ಸೆಳೆದವು ಇದೇ ಸಂದರ್ಭದಲ್ಲಿ ಮತ್ತೊಂದೆಡೆ ಹೆಲಿಕಾಪ್ಟರ್ ರೈಡ್ ಆರಂಭವಾಯಿತು ಜನರು ಒಂದಿಷ್ಟು ಸಮಯ ಬಿಡದೆ ನಿರಂತರವಾಗಿ ಹೆಲಿಕಾಪ್ಟರ್ನಲ್ಲಿ ಕುಳಿತು ಖುಷಿಪಟ್ಟರು ಹೆಲಿಕಾಪ್ಟರ್ ಥೇರ್ ಮೈದಾನ ಐತಿಹಾಸಿಕ ಕೋಟೆ ಹಾಗೂ 108 ಅಡಿ ಎತ್ತರದ ಬಸವ ಪುತ್ಥಳಿಯಿಂದ ಹಾದು ಮತ್ತೆ ಥೇರ್ ಮೈದಾನ ಕಡೆಗೆ ತಲುಪ್ತಾ ಇದೆ ಮೇಲಿನಿಂದ 108 ಅಡಿ ಬಸವ ಪುತ್ಥಳಿ ಹಾಗೂ ಕಲ್ಯಾಣದ ಎಲ್ಲ ಗವಿಗಳು ಹಾಗೂ ಐತಿಹಾಸಿಕ ಸ್ಥಳಗಳನ್ನು ನೋಡ್ತಾ ಇದ್ದರೆ ನೋಡುಗರ ಒಂದು ಕಣ್ಮನ ಸೆಳಿತಾ ಇತ್ತು ಬಳಿಕ ಬೋಟಿಂಗ್ ಉತ್ಸವ ಕೂಡ ಕಲ್ಯಾಣದಲ್ಲಿ ಜರುಗಿತು ತಾಲೂಕಿನ ಜನತೆ ಮಕ್ಕಳು ಹಾಗೂ ಮಹಿಳೆಯರು ಬೋಟಿಂಗ್ನಲ್ಲಿ ಕುಳಿತು ಸಂತಸಪಟ್ಟರು ಈ ಸಂದರ್ಭದಲ್ಲಿ ಬಸವ ಕಲ್ಯಾಣ ಶಾಸಕರಾದ ಶರಣು ಸಲ್ಗರ್ ಬಸವ ಕಲ್ಯಾಣ ಸಹಾಯಕ ಆಯುಕ್ತರಾದ ರಮೇಶ್ ಕೋಲಾರ್ ಬಸವ ಕಲ್ಯಾಣ ನಗರಸಭೆ ಅಧ್ಯಕ್ಷರಾದ ಶಹನಾಜ್ ತನ್ವೀರ್ ಶೇಖ್ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಅಭಯ್ ಕುಮಾರ್ ಬಸವ ಕಲ್ಯಾಣ ತಹಸೀಲ್ದಾರರಾದ ಶಾಂತಗೌಡ ಬಿರಾದರ್ ಹುಲ್ಸೂರು ತಹಸೀಲ್ದಾರರಾದ ಶಿವಾನಂದ್ ಮೇತ್ರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಳೆದ 35 ವರ್ಷಗಳಿಂದ ಸಾಮಾಜಿಕ ಸೇವೆ ಸಲ್ಲಿಸುತ್ತಾ ಸಾರ್ವಜನಿಕರ ಆಸ್ತಿ ಪಾಸ್ತಿ ಧಾರ್ಮಿಕ ಕ್ಷೇತ್ರಗಳ ಮಂದಿರಗಳ ಹಾಗೂ ಹಿಂದೂಗಳ ರಕ್ಷಣೆಗಾಗಿ ಹೋರಾಡಿದ ಮತ್ತು ಬೀದರ್ನ ಐತಿಹಾಸಿಕ ಪೌರಾಣಿಕ ಪ್ರವಾಸಿ ತಾಣ ನರಸಿಂಹ ಝರಣ ದೇವಾಲಯದ 114 ಎಕರೆ ಭೂಮಿಯಲ್ಲಿ ಒತ್ತುವರಿಯಾಗಿದ್ದ 60 ಎಕರೆ ಭೂಮಿಯನ್ನು ವಾಪಸ್ ಕೊಡಿಸಿದ ಯುವ ಉತ್ಸಾಹಿ ತರುಣ ಈಶ್ವರ್ ಸಿಂಗ್ ಠಾಕೂರ್ ಅವರಿಗೆ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಬಿಜೆಪಿ ಪಕ್ಷದಿಂದ ಟಿಕೆಟ್ ನೀಡಬೇಕೆಂದು ಪಕ್ಷದ ಕೇಂದ್ರ ದೆಹಲಿಯ ಮತ್ತು ರಾಜ್ಯದ ವರಿಷ್ಠರಿಗೆ ಪ್ರಬುದ್ಧ ಮತದಾರರ ವೇದಿಕೆ ಪ್ರಮುಖರಾದ ನಿವೃತ್ತ ಪ್ರಾಂಶುಪಾಲರಾದ ಬಸವರಾಜ್ ಚಿಕ್ಲೆ ಅವರು ಒತ್ತಾಯ ಮಾಡಿದರು ಬೀದರ್ ನಗರದಲ್ಲಿ ಪ್ರಬುದ್ಧ ಮತದಾರರ ವೇದಿಕೆ ವತಿಯಿಂದ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಒತ್ತಾಯ ಮಾಡಿದರು ಬಸವ ಕಲ್ಯಾಣದ ನಾಗೇಶ್ವರ ದೇವಾಲಯದ ಸಂರಕ್ಷಣೆಗಾಗಿ ಬಂದ್ಗೆ ಕರೆ ನೀಡಿ ಯಶಸ್ವಿಗೊಳಿಸಿ ಹೋರಾಡಿ ಪೊಲೀಸ್ ಲಾಠಿಗಳ ಏಟುಗಳನ್ನು ತಿಂದು ತೀವ್ರ ಗಂಭೀರ ಗಾಯಗೊಂಡರೂ ಕೂಡ ಎದೆಗುಂದದೆ ಧೈರ್ಯದಿಂದ ಸಮಾಜ ಕಟ್ಟುವ ಕೆಲಸ ಮಾಡಿರುವ ಅವರಿಗೆ ಟಿಕೆಟ್ ನೀಡಿದೆಯಾದರೆ ಗೆಲುವು ಗ್ಯಾರಂಟಿ ಎಂದು ಹೇಳಿದರು ಲವ್ ಜಿಹಾದ್ ತಡೆದಿದ್ದು ಇವರ ವಿರುದ್ಧ ಸುಮಾರು 30-35 ಪ್ರಕರಣಗಳಾದರೂ ಕೂಡ ಧೃತಿಗೆಡದೆ ಸಮಾಜ ರಕ್ಷಣೆಗಾಗಿ ದುಡಿತಾ ಇದ್ದಾರೆ ಬಾಂಗ್ಲಾದ ಗಡಿಯಲ್ಲಿಯೂ ಕೂಡ ಹೋರಾಟ ಮಾಡಿರುವ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎಂದು ಬಸವರಾಜ್ ಚಿಕ್ಲೆ ಹೇಳಿದರು ರವೀಂದ್ರ ಪುಣ್ಯಶೆಟ್ಟಿ ಇಂಜಿನಿಯರ್ ಮಾತನಾಡಿ ಇವರ ಕುರಿತು 300 ಗಣ್ಯರು ಸುಮಾರು 3000 ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿದಾಗ 80% ಜನರ ಅಭಿಪ್ರಾಯಗಳು ಈಶ್ವರ್ ಸಿಂಗ್ ಠಾಕೂರ್ ಅವರ ಪರವಾಗಿ ಹೊರಹೊಮ್ಮಿದೆ ಹೀಗಾಗಿ ಇವರಿಗೆ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದ ಅವರು ಪಕ್ಷದ ವರಿಷ್ಠರಿಗೆ ವೇದಿಕೆಯಿಂದ ಬರೆದ ಪತ್ರವನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರದರ್ಶನ ಮಾಡಿದರು ನಿವೃತ್ತ ಶಿಕ್ಷಕರಾದ ಬಲಿಭೀಮರಾವ್ ಅವರು ಮಾತನಾಡಿ ಜನರ ಒಳಿತಿಗಾಗಿ ಹೋರಾಡುತ್ತಿರುವಂತಹ ಅಭಿವೃದ್ಧಿಯ ದೂರದೃಷ್ಟಿಯುಳ್ಳ ಸಮಾಜ ಕಾಳಜಿಯ ಚಿಂತನೆಗಾರ
ठाकूर अवरिगे टिकेट नीडबेकेंदु कोरिद अवरु साधनेयन्न विवरणे माडिदरु निवृत्त शिक्षणाधिकारी काशीनाथ पाटील अवरु ई विषयवन्न प्रस्तापिसि बीजेपी सूक्त अभ्यर्थी ईश्वर सिंग ठाकूर अवरागिद्दारे एंदरु डॉक्टर विश्वनाथ उप्पे निवृत्त जेई शिवमूर्ति भटनापुरे विनय कुलकर्णि अवरुगळु उपस्थितरिद्दरु ಅದನ್ನು ಯಶಸ್ವಿಯಾಗಿ ಪೂರೈಸಿದ್ರು ಮತ್ತು ನರಸಿಂಹ ಶರಣಕ್ಕೊಂದು 60 ಎಕರೆ ಜಾಗ ಮತ್ತು ವಾಪಸ್ ಸಿಕ್ತು ಅವರ ಸತತ ಪ್ರಯತ್ನದಿಂದ ಇದೇ ರೀತಿ ನೀವು ಬಹಳಷ್ಟು ಸಲ ನೋಡಿದ್ದೀವಿ ಹೆಚ್ಚಾಗಿ ಬೆಳಕಿಗೆ ಬರೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ನೀವು ಮಾಧ್ಯಮದಲ್ಲಿ ಎಲ್ಲ ಕಡೆ ನಿಮ್ಮಿಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಲವ್ ಜಿಹಾದ್ ಸಂಘಟನೆ ಈ ಅದರಲ್ಲಿ ಸಾಕಷ್ಟು ನಮ್ಮ ಹಿಂದೂ ಹುಡುಗಿಯರು ಆ ಜಾಗದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾರೆ ಅಂತ ಎಷ್ಟೋ ಪ್ರಕರಣಗಳನ್ನು ಹೊರಗೆ ಅವರಿಗೆ ಹುಡುಗಿಯರಿಗೆಲ್ಲ ಕೌನ್ಸಿಲಿಂಗ್ ಮಾಡಿ ವಾಪಸ್ಸು ಆ ಜಾಲದಿಂದ ಹೊರಗೆ ಬರಂಗ ಮಾಡಿದ್ದಾರೆ ಆದರೆ ಇಂಥವೆಲ್ಲ ಹೆಚ್ಚು ಮಾಧ್ಯಮದಲ್ಲಿ ಬರುವುದಿಲ್ಲ ಆದರೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಇದಂದೇ ಇದು ನಮ್ಮ ಲೋಕಲ್ ಇದರಲ್ಲಾಯಿತು ಲೋಕಲ್ ಇದರಲ್ಲಿ ಸುಮಾರು ಕಡೆ ದೇವಸ್ಥಾನಗಳಲ್ಲಿ ನಾವು ಗನ್ಸಿನಮಟ್ಟಿಗೆ ಬಸವಕಲ್ಯಾಣಲ್ಲಿ ನಾಗೇಶ್ವರ ದೇವಸ್ಥಾನದ ಭೂಮಿ ಸ್ವಲ್ಪ ಒತ್ತುವರಿ ಆಗಿತ್ತು ಗುಡಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಆ ಟೈಮಿಗೆ ಸುಮಾರು 1991ನಲ್ಲಿ ಅವರಲ್ಲಿ ಬಸವ ಕಲ್ಯಾಣದಲ್ಲಿ ಹೋಗಿ ಹೋರಾಟ ಮಾಡಿ ಬಸವ ಕಲ್ಯಾಣ ಬಂದ ಯಶಸ್ವಿಯಾಗಿ ಮಾಡಿದ್ರು ಆ ಸಮಯದಲ್ಲಿ ಅವರಿಗೆ ಲಾಠಿ ಚಾರ್ಜ್ ಆಗಿ ಈವನ್ ಕೇಸ್ ಸಿಕ್ಕಿ ಆಯ್ತು ಅವ್ರನ್ನ ಆದ್ರೆ ಅದು ಬಿಡಲಿಲ್ಲ ಅವ್ರ ಕೇಸ್ ಆದರೂ ಬಿಡಲಿಲ್ಲ ಅದು ಅದು ಗುಡಿ ಮತ್ತೆ ಪುನರ್ಸ್ಥಾಪನೆ ಮಾಡಿದಂಗೆ ಮಾಡಿದ್ರು ಒಂದಲ್ಲ ಎರಡಲ್ಲ ಸುಮಾರು ಡಜನ್ ಗಟ್ಟಲೆ ಹೇಳ್ತಾ ಹೋದ್ರು ಬಹಳಷ್ಟು ಹೋಗ್ತದ ಇದು ಅವರ ಕೆಲಸ ಮಾಡಿದ್ದು ಬೀದರ್ನಲ್ಲಿ ಸುಮಾರು 35 ವರ್ಷದಿಂದ ಅಂದ್ರೆ 35-40 ಪ್ರಕರಣಗಳು ಅವ್ರ ಮೇಲೆ ಕೇಸ್ ಆಗಿವೆ ಹೋರಾಟಗಳಲ್ಲಿ ಮತ್ತು ಈ ನಮ್ಮ ಹಿಂದೂ ಜನ ಒಂದು ಕಡೆ ಆಗಬೇಕು ಒಂದು ಕಡೆ ಸೇರಬೇಕು ಅಂಥೇಳಿ ಈಗ ದಸರಾ ಉತ್ಸವದಲ್ಲಿ ನನಗನ್ಸಿನಮಟ್ಟಿ 2007ದಿಂದ ರಾವಣ ದಹನ ಮಾಡ್ತಾರೆ ರಾಮಲೀಲಾ ಸಂಘಟನೆಯಿಂದ ರಾಮಲೀಲಾ ಇದರಿಂದ ದಸರಾ ಉತ್ಸವದಲ್ಲಿ ರಾವಣ ದಹನ ಸಾಯಿ ಇದರಲ್ಲಿ ಗ್ರೌಂಡಲ್ಲಿ ಮಾಡ್ತಾರೆ ಆ ಪ್ರಾರಂಭ ಮಾಡಿದ್ದೇ ಈಶ್ವರ ಸಿಂಗ್ ಅವರು ಅದು ರಾವಣ ದಹನ ಕಾಮನ್ ಇದು ಅದಕ್ಕಿಂತ ಮೊದಲು 2007ಕ್ಕಿಂತ ಮೊದಲು ಅಲ್ಲಿ ಹನುಮಾನ್ ಟೆಂಪಲ್ ಹತ್ರ ಮಾಡ್ತಿದ್ರು ನಿಮ್ಗೆಲ್ಲರಿಗೂ ಗೊತ್ತಿದ್ದಿದ್ದೇ ಅಲ್ಲ ಆದರೆ ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಬೀದರ್ನ ಎಲ್ಲ ಹಿಂದೂಗಳು ಒಕ್ಕಟ್ಟಾಗಬೇಕು ಒಂದು ವೇದಿಕೆ ಮೇಲೆ ಬರಬೇಕು ಅಂಥೇಳಿ ಆ ಉದ್ದೇಶದಿಂದ ಅವರು ಸಾಯಿ ಗ್ರೌಂಡ್ನಲ್ಲಿ ಸ್ಟಾರ್ಟ್ ಮಾಡಿದ್ರು ಒಂದು ಭವ್ಯ ರೀತಿಯಲ್ಲಿ ಅದೆಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಉತ್ಸವ ನೀವೆಲ್ಲರೂ ನೋಡ್ತಾ ಇದ್ದೀವಿ ಆಮೇಲೆ ಗಣೇಶ್ ಮಂಡಲ್ ನಮ್ಮಲ್ಲಿ ಎಲ್ಲ ಗಣಪತಿ ಕೂಡಿಸ್ತಾರೆ ಗಣಪತಿ ಉತ್ಸವದಲ್ಲಿ ಅದರದ್ದು ಸುಮಾರು ವರ್ಷದಿಂದ ಅದ್ರ ನೇತೃತ್ವ ವಹಿಸ್ತಾ ಇದ್ದಾರೆ ಈಶ್ವರ ಸಿಂಗ್ ಅವರು ಹೀಗೆ ನಮ್ಮ ಪರವಾಗಿ ನಮ್ಮ ಹಿಂದುತ್ವದ ಪರವಾಗಿ ಸಾಕಷ್ಟು ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಅವರು ಇವೆಲ್ಲ ಹೋರಾಟಗಳು ಅಲ್ಲದೇ ಇವೆಲ್ಲ ನಮ್ಮ ಲೋಕಲ್ದಾಗ ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಈವನ್ ಬಾಂಗ್ಲಾದೇಶ ಬಾರ್ಡರ್ನಲ್ಲಿ ಅದು ತೀನ್ ಬಿಗ ಬಚಾವು ಅಂತೇಳಿ ಅದೊಂದು ಆಂದೋಲನ ಆಗಿತ್ತು ನಿಮ್ಗೆಲ್ಲರೂ ಗೊತ್ತಿದ್ದಿರೋದು 91 92 ಬಹುಶಃ ಆ ಇದರಲ್ಲಿ ತೀನ್ ಬಗ ಬಚಾವು ಅನ್ನೋ ಆಂದೋಲನದಲ್ಲಾಗಿತ್ತು ಅಲ್ಲಿ ಬಾಂಗ್ಲಾದೇಶ ಬಾರ್ಡರ್ ಮೇಲೆ ಹೋಗಿ ಹೋರಾಟ ಮಾಡಿದರು ಬಾಂಗ್ಲಾದೇಶ ಬಾರ್ಡರ್ ಮೇಲೆ ಹೋಗಿ ಹೋರಾಟ ಮಾಡಿದಾಗ ಅಲ್ಲಿ ಅವ್ರ ಮೇಲೆ ಕೇಸ್ ಆಗಿ 2 ದಿವಸನೂ ಇನ್ಕ್ರೀಸನ್ನಲ್ಲಿ ಇವೆಲ್ಲ ಸಾಕಷ್ಟು ಹೋರಾಟಗಳು ಮಾಡಿದ್ದಾರೆ ಈ ಎಲ್ಲ ಹಿನ್ನೆಲೆಗಳನ್ನು ನೋಡಿದರೆ ನಮಗೆ ಬೀದರಿಗೆ ಸ್ಪೆಷಲಿ ಬೀದರಿಗೆ ಉತ್ತರ ಕ್ಷೇತ್ರದಲ್ಲಿ ಈಶ್ವರ್ ಸಿಂಗ್ ಅಂತ ಅವ್ರು ಕ್ಯಾಂಡಿಡೇಟ್ ಬೇಕು ನಾಗರಿಕರಿಗೆ ಭೇಟಿ ಆಗ್ತಾರೆ ಸಣ್ಣ 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 ವಿದ್ಯಾರ್ಥಿಗಳಿಗೆ ಭೇಟಿ ಆಗ್ತಾರೆ ಹಳ್ಳಿ ಹಳ್ಳಿಗಳಲ್ಲಿ ಅವ್ರ ಮಾತು ಮನೆ ಮನೆಯಲ್ಲಿ ಮಾತಾಗ್ತಾ ಇದೆ ನರಸಿಂಹ ನಮ್ಮ ಈಶ್ವರ್ ಸಿಂಗ್ ಠಾಕೂರ್ಜಿ ಅವರಿಗೆ ಒಂದು ಟಿಕೆಟ್ ಸಿಕ್ಕರೆ ನಾವೆಲ್ಲರೂ ಸಹಾಯ ಮಾಡೋಣ ಅಂತಕ್ಕಂತ ಒಂದು ಭಾವನೆ ಹೊತ್ತಿದ್ದಾರೆ ದಯವಿಟ್ಟು ಬೇಲಿನ ರಾಜ್ಯದ ವರಿಷ್ಠರಲ್ಲಿ ಹಾಗೂ ನಾನು ಕೇಂದ್ರದ ವರಿಷ್ಠರಲ್ಲಿ ಬಹಳಷ್ಟು ವಿನಂತಿ ಪೂರ್ವಕವಾಗಿ ವಿನಂತಿಸುತ್ತೇನೆ ದಯವಿಟ್ಟು ಇಂತಹ ವ್ಯಕ್ತಿಯನ್ನು ನಾವು ಯುವಕರನ್ನ ಆರಿಸಿದಾಗ ಮಾತ್ರ ನಾವು ನಮ್ಮ ದೇಶವನ್ನ ಉದ್ಧಾರ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಮೊದಲನೇ ನಮ್ಮ ಕ್ಷೇತ್ರವನ್ನು ಉದ್ಧಾರ ಮಾಡಬೇಕಾಗಿದೆ ನಾವು ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಸಹಕರಿಸ್ತೀರಿ ಅಂತ ಹೇಳಿ ಮತ್ತೊಮ್ಮೆ ಪುನಃ ನಾವು ಮೇಲಿನ ರಾಜ್ಯ ಮತ್ತು ರಾಷ್ಟ್ರದ ವರಿಷ್ಠರಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ ಇಂಥ ಸನ್ಮಾನ್ಯ ಶ್ರೀ ಈಶ್ವರ್ ಸಿಂಗ್ ಠಾಕೂರ್ಜಿ ಅವರಿಗೆ ಒಂದು ತಮ್ಮ ಇದನ್ನ ಟಿಕೆಟ್ ಅನ್ನು ಕೊಟ್ಟು ಸಹಕರಿಸಬೇಕಂತ ಹೇಳಿ ಬೇಡ್ಕೊಳ್ತೇನೆ ಹಾಗೂ ಕೋರುತ್ತೇನೆ ಕಳಕಳಿಯ ವಿನಂತಿಯನ್ನು ಮಾಡುತ್ತೇನೆ ಸರ್ ಥ್ಯಾಂಕ್ ಯು ಸರ್ ಅವ್ರ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬೀದರ್ ಅಭಿವೃದ್ಧಿ ಆಗಿಲ್ಲ
ಅವರ ಅನಿಸಿಕೆ ಏನಂದ್ರೆ ಈಗ ಈಶ್ವರ್ ಸಿಂಗ್ ಠಾಕೂರ್ ಬಂದ್ರೆ ಇನ್ನೂ ಹೆಚ್ಚಿನ ಕೆಲಸಗಳು ಆಗ್ತವೆ ಅಂತಕ್ಕಂತ ಭಾವನೆ ಅವ್ರದಿದೆ. ಅದಕ್ಕೆ ಬಿಟ್ಟು ಮೊದಲಿನವ್ರು ಏನೂ ಕೆಲಸ ಮಾಡಿಲ್ಲ ಅಂತ ಇಲ್ಲ, ಆ ರೀತಿ ಇಲ್ಲ, ಮೊದಲಿನವರು ಮಾಡಿದ್ದಾರೆ. ಆದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಇನ್ನೂ ಹೆಚ್ಚಿನ ಆಕಾಂಕ್ಷೆ ಇದೆ. ಅದಕ್ಕೆ ಬಿಟ್ಟು ಬೇರೆ ಇಲ್ಲ. ಇಲ್ಲ, ಅವರ ಜನವಾದ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರ ಏಕ್ತಾ ಜನಾಶೀರ್ವಾದ ಯಾತ್ರೆ ಭರ್ಜರಿಯಾಗಿ ನಡೀತಾ ಇದೆ. ಔರಾದ್ ಹಾಗೂ ಕಮಲ್ನಗರ್ ತಾಲೂಕಿನ ಹಲವು ಹಳ್ಳಿಗಳಿಗೆ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ, ಜನರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ, ಮಹಿಳೆಯರ ಮಕ್ಕಳ ಹಿರಿಯರ ಆಶೀರ್ವಾದವನ್ನು ಕೇಳ್ತಾ ಇದ್ದಾರೆ, ವಿವಿಧ ದರ್ಗಾಗಳಿಗೆ ಹಾಗೂ ಮಠ ಮಾನ್ಯಗಳಿಗೆ ಭೇಟಿಯಾಗಿ ದರ್ಶನವನ್ನು ಪಡಿತಾ ಇದ್ದಾರೆ, ಜನರಿಂದ ಭವ್ಯ ಸ್ವಾಗತವೂ ಕೂಡ ಪಡಿತಾ ಇದ್ದಾರೆ. ಜೊನ್ನಿಕೇರಿ ಹಾಗೂ ಚಿಕ್ಲಿಜೆ ಗ್ರಾಮಗಳಿಗೆ ರವೀಂದ್ರ ಸ್ವಾಮಿಯವರು ಭೇಟಿ ನೀಡಿದರು. ಬಳಿಕ ಮಾತನಾಡಿದ ಅವರು, ಏಕ್ತಾ ಫೌಂಡೇಶನ್ ತಾಲೂಕಿನಾದ್ಯಂತ 10 ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳನ್ನು ಮಾಡಿದೆ, ಮುಂದೆಯೂ ಕ್ಷೇತ್ರದ ಅಭಿವೃದ್ಧಿಗಾಗಿ ನನಗೆ ಒಂದು ಅವಕಾಶವನ್ನು ಕೊಡಿ ಎಂದು ಕೇಳಿಕೊಂಡರು. ಈ ಸಂದರ್ಭದಲ್ಲಿ ಉಭಯ ಗ್ರಾಮದ ಮುಖಂಡರಾಗಿರುವಂತಹ ಗುರುನಾಥ್ ಸ್ವಾಮಿ, ಶಿವ ದಾಬಕೆ, ರವಿ ಮೇಲ್ದೊಡ್ಡಿ, ಸುನೀಲ್ ಹಳಿಕಡ್ಕರ್, ಸುಭಾಷ್ ವೆಂಕಟರಾವ್, ಕಿರಣ್ ಪಾಟೀಲ್, ಸಂಜು ಡೊಂಗೆ, ಹಣಮಂತ್ ಮಾಣಿಕ್ ರೆಡ್ಡಿ, ವಿಜಯ್ ಕುಮಾರ್ ಹಾಗೂ ಬಸವರಾಜ್ ಪಾಟೀಲ್, ಹಣಮಂತ್ ಸಿಂಧೆ, ರಾಮಪ್ಪ ವಡಗಾಂವ್ಕರ್, ರಶೀದ್ ಖಾನ್, ನಾಗಪ್ಪ ಲಕ್ಷ್ಮಣ್ ರೆಡ್ಡಿ, ಫಯಾಜ್ ಮಾಣಿಕ್ರಾವ್ ಸೇರಿದಂತೆ ಅನೇಕರು ಹಾಜರಿದ್ದರು. प्रधानमंत्री ग्राम सड़क योजना आया, अपने कुबा साहब राजकुमार कुबा साहब का टेंडर हुआ है चिकली से उजनी का, जस्ट अभी हुआ है सर, ये भी हमारी खुश नसीबी है. हम जो काम अच्छा किया उसको हम अच्छा किया ही बोलेंगे, जिसका नमक था उसको हम कभी ठुकराएंगे नहीं. लेकिन एक कम्युनिटी को लगातार निर्देशित करके हमारे से जो चिकली ग्राम पंचायत ऐसा हो चुका है फोकस नहीं है. हमारे पास सर औरा तालुके में सेकंड नंबर पे दूध प्रोडक्शन है सर. बीदर में सबसे अच्छा दूध का क्वालिटी अगर कोई देता है तो चिकली देता है, ये रिकॉर्ड में है, चाहे तो जो लोग दूध डाले उनको पूछ लो. लेकिन हम साहब के पास गए, हमारे पास आप पशुपालन मंत्री हैं, एक वेटरनरी का हॉस्पिटल डालो, नहीं डाले. मेरा ही एक दोस्त है, मैं उसका नाम नहीं लेना चाहता हूं, लूंगा तो राजकारण में. मेरा एक दोस्त है वेटरनरी में सर 10 साल गमाया. मैं बोला सर डी ग्रुप की नौकरी उसको वेटरनरी में, उसका जिंदगी खराब हो चुका है. आपका कार्यकर्ता है बीजेपी बीजेपी बोल के मर रहा है, उसको वेटरनरी में डी ग्रुप में नौकरी लगा. लेकिन एक कम्युनिटी को छोड़ के वहां पे दूसरे समुदाय के बच्चे को आके जो जमगी में वैकेंसी था बोलती से लेके आके उसको यहाँ पे नौकरी दी. तो मैं पूछना चाहता हूँ कितने लोगों को दुर्पद अप्पा साहब, जब तक वो जिंदा थे तब तक हम अफसोस कर रहे थे, लेकिन आज हमें अफसोस हो रहा है. अफसोस इसलिए हो रहा है हर गांव में मिनिमम 2 से 3 लोगों को नौकरी लगाए. आज भी मेरे गांव में ऐसे लोग हैं जिनके पास नौकरी है, गुरुपद अप्पा साहब लगाए. लेकिन 15 साल में मिनिस्टर रहने के बावजूद अगर हमारे गांव में से किसी 2-4 लोगों को नौकरी लगाते थे वो 2-4 घर सामाजिक तौर से इकोनॉमिकली स्ट्रांग होते थे. तो ये एक कारण नहीं है. ऐसा अगर ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 25 ಸ್ಥಾನಗಳಿಗೆ ತಮ್ಮ ಪಕ್ಷದಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುವುದು ಎಂದು ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿಯ ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಬೀದರ್ ಜಿಲ್ಲಾಧ್ಯಕ್ಷರಾದ ರಾಮ್ಭಾವು ಇಂದ್ರಜಿತ್ ಜಾಧವ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಬೀದರ್ ಜಿಲ್ಲೆಯ ಔರಾದ್, ಬಸವ ಕಲ್ಯಾಣ್ ಮತ್ತು ಭಾಲ್ಕಿಯಲ್ಲಿ 3 ಜನ ಅಭ್ಯರ್ಥಿಗಳು 2023ರ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಪಕ್ಷದಿಂದ ಸ್ಪರ್ಧಿಸಲು ಬಯಸಿ ಅರ್ಜಿಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ಇನ್ನುಳಿದ ತಾಲೂಕುಗಳಲ್ಲಿ ಕೂಡ ಆಸಕ್ತ ಅರ್ಹ ಅಭ್ಯರ್ಥಿಗಳು ಸ್ಪರ್ಧಿಸಲು ತಮ್ಮ ಒಂದು
पक्ष वरिष्ठ के तिलिसि अर्जी सल्लिसिदरे अंत अभ्यर्थी ना अवकाशवन्न बेळगावियल्लि 18 स्थानगळिगे होंदाणिके माडिकोळ्ळलागिदे राज्यद एल्लेडे स्थानगळिगागि पक्षद राष्ट्रीय संस्थापक माजी केंद्र मंत्री शरद पवार अवरु शीघ्रवे बेंगळूरु प्रवास कैगोळ्ळलिद्दारे एंदु हेळिदरु शरद पवार अवरु बेंगळूरिगे भेटि नीडिदाग अल्लि नडेयुवंतह महत्तरवाद सभेयल्लि अंतिम तीर्मान कैगोळ्ळलागुवुदु एंदु तिळिसिद अवरु पक्षद वरिष्ठरु बेंगळूरिन सभेय नंतर बीदर् जिल्लेगे भेटि नीडलिद्दारे मुख्य सलहेगार सदानंद बिरादर अवरु कूड ई संदर्भदल्लि मातनाडि जिल्लेयल्लि पक्षद संघटने माडलाग्ता इदे एंदु हेळिदरु जिल्ला उपाध्यक्षरद जिआर् खान् अवरु मातनाडि अल्पसंख्यातरु इतरे समुदायदवरु एनसीपिगे ओलवु तोर्ता इद्दारे एंदु तिळिसिदरु बसवकल्याण तालूका अध्यक्षरद नामदेव जानापुरकर् बाल्कि तालूका अध्यक्षरद राजकुमार दाव ಗಾವೆ ಉಪಾಧ್ಯಕ್ಷರಾದ ಯೋಹಾನ್ ಹಿರ್ಗೆ ಸುಧಾಕರ್ ಅತಿವಾಳ್ ಅವರುಗಳು ಮಾತನಾಡಿ ಮುಂಬರುವ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸುವುದಾಗಿ ತಿಳಿಸಿದರು ಜಯಬೆ ಹಿರಿಯ ಪ್ರಾಥಮಿಕ ಶಾಲೆ ಕಿರುಗುನಾಡಿ ಈ ಶಾಲೆಯ ಶಿಕ್ಷಕನಾದ ವೀರಭದ್ರ ಜೀರಿಗೆ ನಾನು ಸರ್ 2013 ರಿಂದ ಇನ್ಕ್ರಿಮೆಂಟ್ ಫಿಕ್ಸೇಷನ್ ಏನೂ ಇಲ್ಲ ಸರ್ ಇನ್ಕ್ರಿಮೆಂಟ್ ಇಲ್ಲ ಮತ್ತು 2018 ರ ಇನ್ಕ್ರಿಮೆಂಟ್ ಕುಂತ ಫಿಕ್ಸೇಷನ್ ಕುಂತಿದ್ರಿ ಫಿಕ್ಸೇಷನ್ ಮಾಡಿಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಟ್ರು ಬಿ ಆಫೀಸ್ ಅವರು ಮಾಡ್ತಾ ಇಲ್ಲ ನಾವು ಕೇಳಿದ್ರೆ ಅದು ರೆಸ್ಪಾನ್ಸ್ ಕರೆಕ್ಟ್ ಕೊಡ್ತಾ ಇಲ್ಲ ಅವರು ಬಿಯೋರು ಮತ್ತು ಈಗ ಸರ್ 9 ತಿಂಗಳಿಂದ ನಮ್ಮ ಸ್ಯಾಲರಿ ಇಲ್ಲ ವೇತನ ಬಿಡುಗಡೆ ಆಗಿಲ್ಲ ಸರ್ ನಾವು ಕೇಳಿದ್ರೆ ರಿನ್ಯೂವಲ್ ಇಲ್ಲ ಅಂತ ಹೇಳ 2019 ನಾವು ಸ್ಟ್ರೈಕ್ ಮಾಡಿದ್ದೆವು ಆವಾಗ ಭೀ ಹೆಂಗೆ ಅಂತ ಹೇಳ್ತಾ ಇದ್ರು ನಾವು ಮಾಡ್ತೀವಿ ಡಿ ಡಿ ಪಿ ಬಿ ಆಫೀಸ್ಗೆ ಬಂದು ನಾವು ಮಾಡ್ತೀನಿ ಅಂತ ಹೇಳಿದ್ರು ಅವರು ಮೌಖಿಕವಾಗಿ ಹೇಳಿದ್ರು ನಾವು ಎದ್ದೆವು ಸರ್ ಆದರೂ ಅವ್ರು ನಮ್ಮ ಫಿಕ್ಸೇಷನ್ ಕೂಡಿಸಿಲ್ಲ ಮತ್ತು ಈಗ ಅದೇ ಸ್ಯಾಲ್ರಿ ಮತ್ತು 9 ತಿಂಗಳಾಯ್ತದ ಬಂದು ಇಕ್ಕ್ಯಾರ 2021ದಾಗ ಭೀ 9 ತಿಂಗಳ ಸ್ಯಾಲ್ರಿ ಬಂದು ಇಕ್ಕಿದ್ರು ಮತ್ತು ಬಿ ಓ ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಬಿ ಓ ಮಾಡಿದ್ರು ಈ ಬಿ ಓ ಕೇಳಿದ್ರೆ ನೀವು ಎಲ್ಲಿ ಹೋಗುತ್ತ ಹೋಗ್ರಿ ನಾ ಮಾಡಲ್ಲ ಅಂತ ಅಂತಾರೆ ಒಂದೊಂದ್ಸಲ ಒಂದೊಂದ್ಸಲ ನೀವು ಸುಪ್ರೀಂ ಕೋರ್ಟಿಗೆ ಹೋದ್ರೆ ನಾ ಮಾಡಲ್ಲ ಅಂತ ಹೇಳ್ತಾರ ಅಂತಾರೆ ಸರ್ ಇದ್ದೀನಿ ಬಿ ಓರ್ ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ರಿ ಹೈಕೋರ್ಟಿಗೆ ಹೋಗ್ರಿ ನಾ ಮಾಡಲ್ಲ ಅಂತ ಹೇಳ್ತಾರೆ ಮತ್ತು ಒಂದೊಂದ್ಸಲ ನೀವು ಎಲ್ಲೋದ್ರೆ ನನ್ನ ಕೈದಾಗ ಏನ್ ಬಿ ಪವರ್ ಇಲ್ಲ ಅಂತ ಹೇಳ್ತಾರೆ ಮಕ್ಕಳು ನಾವು ಸರ್ ನಮ್ಮ ಡ್ಯೂಟಿ ಎಲ್ಲಿ ಬಿ ಕೊಡ್ರಿ ನಾವು ಮಾಡಕ್ಕೆ ತಯಾರಿದ್ದೀವಿ ಅಂದ್ರೆ ಬಿ ಅವ್ರು ಮಾಡ್ತಾ ಇಲ್ಲ ನೀವು ಎಲ್ಲಿ ಬಿ ಯಾವ ಶಾಲೆಗೆ ಬಿ ಕೊಟ್ಟರು ನಾವು ಮಾಡ್ತೇವೆ ನಮ್ಮ ಅವರ ತರಗದಾಗ ಕೊಡ್ರಿ ಬೀದರ್ ಡಿಸ್ಟ್ರಿಕ್ಟ್ದಾಗ ಕೊಡ್ರಿ ನಾವು ಮಾಡ್ತೇವೆ ಅಂತ ಹೇಳ್ತಾರೆ ಅವ್ರು ಕೇಳ್ತಾ ಇಲ್ಲ ನಮ್ಗೆ ರೆಸ್ಪಾನ್ಸ್ ಕರೆಕ್ಟ್ ಕೊಡ್ತಾ ಇಲ್ಲ ಸರ್ ಈ ಮೂರನೇ ದಿನ ಬಂದು ಕುಂತರು ಭೀ ನಮ್ಗೆ ರೆಸ್ಪಾನ್ಸ್ ಕರೆಕ್ಟ್ ಇಲ್ಲ ನೀವು ಹೇಳ್ರಿ ಹೋಗ್ರಿ ನಾ ಕಳಿಸ್ತೀನಿ ಮಾಡ್ತೀನಿ ಇದೆ ಅಂತ ಹೇಳ್ತಾರೆ ನಿಮ್ಗೆ ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಏನಿಲ್ಲ ಸರ್ ಏನು ರೆಸ್ಪಾನ್ಸೇ ಇಲ್ಲ ಸರ್ ಅವ್ರು ಕರೆಕ್ಟ್ ಅಂದ್ರೆ ನೀವು ಬೇರೆ ಕಡೆ ವರ್ಗಾವಣೆ ಮಾಡಿದ್ರೆ ಭೀ ನೀವು ಜಾಬ್ ಮಾಡ್ತೀರಿ ಎಲ್ಲಿ ಬಿ ಕೊಡ್ರಿ ಮಕ್ಕಳ ಸಂಖ್ಯೆ ಎಷ್ಟದಿಲ್ಲಿ ಸರ್ ಮಕ್ಕಳ ಸಂಖ್ಯೆ ಈಗ ಸರ್ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಮಕ್ಕಳ ಸಂಖ್ಯೆ ಇದ್ರು ಸರ್ ಮಕ್ಕಳ ಸಂಖ್ಯೆ ನಮ್ದು 15,000 ರೂಪಾಯಿ ಕೊಟ್ಟು ನಾವು ಮಕ್ಕಳಿಗೆ ಜೀಪ್ ಹಚ್ಚಿದ್ದೇವೆ ಸರ್ ಜೀಪ್ ಬಂದಾಗ ನೋಡಿದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಯದ ಸರ್ ಜೀಪಿನ ದುಡ್ಡು ಯಾರು ಕೊಡ್ತಾರೆ ನಾವು ಟೀಚರ್ ಕೊಡ್ತಿದ್ದೇವೆ ಸರ್ ಸರ್ಗೆ ಹೇಳಿದೇವು ನಾವು ಸರ್ ಮಾಡ್ರಿ ನಮ್ಮ ಸ್ಯಾಲ್ರಿ ಮಕ್ಕಳು ಬರಲು ನಮ್ಮಲ್ಲಿ ಜೀಪಿ ರೊಕ್ಕ ಕೊಡ್ಬೇಕಾಗ್ತದ ಅಂದ್ರೆ ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರ ರೆಸ್ಪಾನ್ಸ್ ಕರೆಕ್ಟ್ ಇಲ್ಲ ಸರ್ ಈಗ ಮಕ್ಕಳು ಬರ್ತಾ ಇಲ್ಲ ಈಗ ಬರ್ತಾ ಇಲ್ಲ ಸರ್ ಈಗ ಮತ್ತೆ ಮಕ್ಕಳು ಅಡ್ಮಿಷನ್ ಹೆಂಗೆ ಮಾಡತ್ರಿ ಸರ್ ಅಡ್ಮಿಷನ್ ನಮ್ಮ ಹತ್ರನೇ ಇದೆ ಸರ್ ಮಕ್ಕಳಿಗೆ ಮಕ್ಕಳಿಗೆ ಸರ್ 2 ದಿನ ಜೀಪ್ ಹಚ್ಚಬೇಕು ಬಂದ್ ಮಾಡಬೇಕು 1 ಕಿಲೋಮೀಟರ್ 1.5 ಕಿಲೋಮೀಟರ್ ನಡ್ಕೋತ ಮಕ್ಕಳು ಬರ್ರಿ ಅಂದ್ರೆ ಬರಲ್ಲ ಸರ್ ನಮ್ಮ ಹತ್ರ ಮತ್ತು ಈ ನಮ್ದು ಸರ್ 2019ದಾಗ ಬಿ ಓ ಹೇಳಿದ್ರು ಡಿ ಡಿ ಪಿ ಬಂದು ಇಲ್ಲಿಗೆ ಹೇಳಿದ್ರು ನಿಮ್ಮ ಸ್ಯಾಲ್ರಿ ನಾ ಬಿಡುಗಡೆ ಮಾಡ್ತೀನಿ 6ನೇ ವೇತನ ಮಾಡ್ತೀನಿ ಅಂತ ಹೇಳಿದ್ರು ಮ್ಯಾನೇಜ್ಮೆಂಟ್ ಲೆಟ್ರು ಕೊಟ್ಟರು ಸರ್ ಮ್ಯಾನೇಜ್ಮೆಂಟ್ ನೋಡಿ ಮಾಡ ಅಂತ ಹೇಳಿ ಲೆಟ್ರ್ ಕೊಟ್ಟರು ಇಲ್ಲಿ ಬಿ ಓ ಆಫೀಸ್ ಅವ್ರು ಮಾಡಕ್ಕೆ ತಯಾರಿಲ್ಲ ಸರ್ ಮತ್ತು ಅದ್ರ ಕಡೆಯಿಂದ ಬಿ ಓ ಆರ್ ಏನು ಮಾಡಿದ್ರು ವಿಶೇಷ ಅಧಿಕಾರಿ ನೇಮಕ ಮಾಡ್ರಿ ಅಂತೇಳಿ ಡಿ ಡಿ ಪಿಗೆ ಕಳಿಸಿದ್ರು ಸರ್ ಕಮಿಷನರ್ದಿಂದ ಆದೇಶ ಆಗ್ಯದ ಸರ್ ಆದರೂ ಇಲ್ಲಿ ಬಿ ಓ ಆಫೀಸ್ದಾಗ ಮಾಡಿಕೊಡ್ತಾ ಇಲ್ಲ ಸರ್ ಬಿ ಆಫೀಸ್ದಾಗ ಮಾಡಿಕೊಡ್ತಾ ಇಲ್ಲ ಆಲ್ರೆಡಿ ಲೆಟ್ರು ಆಲ್ರೆಡಿ ಕಮಿಷನರ್ ಮಾಡ್ರಿ ಅಂತೇಳಿ ಆದೇಶ ಮಾಡ್ಯಾರ ಸರ್ ಮತ್ತು ಈಗ ಈಗ ಪ್ರೆಸೆಂಟ್ದಾಗ 22 ತಾರೀಕು ಮತ್ತು ಡಿ ಡಿ ಪಿ ಅವರು ವಿಶೇಷ ಅಧಿಕಾರಿ ನೇಮಕ ಮಾಡ್ರಿ ಅಂತೇಳಿ ಕಳಿಸ್ಯಾರ ಸರ್ ಇವ್ರ ರೆಸ್ಪಾನ್ಸ್ ಕಡೆಯಲ್ಲಿ ಕೂಡಲ್ ಕಡೆಯಿಂದ ನಮ್ಗೆ ನಮ್ಮ ಶಾಲೆದು ಮತ್ತು ನಮ್ದು 2 6 6ನೇ ಪರಿಷ್ಕೃತ ವೇತನ ನಮ್ಗೆ ಕೊಡ 6ನೇ ಪರಿಷ್ಕೃತ ವೇತನ ಆಗಿ ಕುಂತಿಲ್ಲ ನಮ್ಗೆ ಮತ್ತು ನಮ್ಗೆ ಯಾವ್ದು ಕಾಲಮಿತಿ ಬಡ್ತೀನಿ ಕೊಡ್ತಿಲ್ಲ ಅಂತ ನಮ್ಮ ಶಾಲೆ ಅಂತಿಲ್ಲ ನಾವು ಎಲ್ಲಿ ಮತ್ತೊಬ್ಬರು ನಮ್ಮ ಜೊತೆ ಗ್ರ್ಯಾಂಟ್ ಆಗಿ ನೋಡಿದ್ರೆ 47,000 ಪಗಾರ ಇದು ನಾವು 21,000 ಪಗಾರ ಅದ ನಮ್ಗೆ ಅಂತಿಲ್ಲ ಅದನ್ನು ಪಗಾರ 9 ತಿಂಗಳ ಲೋಕ ಮಾಡಲವರು 9 ತಿಂಗಳ ಪಗಾರ ಇಲ್ಲ ಲೆಟರ್ ಕೊಟ್ಟಾಗ ನಮ್ಮ ಹೆಡ್ ಮಾಸ್ಟರ್ಲ್ಲಿ ಬಂದು ಲೆಟರ್ ಕೊಟ್ಟಾದ್ರೆ ಸರ್ ಅದನ್ನು ಲೆಟರ್ ಮಾಡ್ತಾ ಇಲ್ಲ ನಿಮ್ಗೆ ನೀವೆಲ್ಲ ರಿಕಮಿಷನ್ ಇಲ್ಲ ಅಂತ ಹಿಂಗೆ ಅವ್ರ ಒಂದು ಹೇಳಿ ನಮಗೆ ಓಡಿಸ್ಕೊಳ್ತಾರಲ್ಲ ಈಗ ನೀವು ಸತ್ಯಾಗ್ರಹ ಕುಂತ ದಿನ ಆಯ್ತು ಈ 3 ದಿವಸ ಗೊತ್ತಿ 3 ದಿವಸ ಈಗ ಅವರು ನಿಮ್ಗೆ ಇದು ಪಗಾರ ಮಾಡಲಾದ್ರೆ ಹೆಂಗೆ ಮಾಡ್ತೀರಿ ಅವ್ರಿನ ಹಿಂಗೆ ಸರ್ ಇದೇ ಪಗಾರ ಬಂದ ಇಲ್ಲೇ ಕೊಡ್ತೀವಿ ಇಲ್ಲೇ ಕೊಡ್ತೀವಿ ಅಂತ ನಾವು ಓಲೆ ಪಗಾರ ಹಾಸ್ತಾನು ಪಗಾರ ಹಾಸ್ತಾನು ಇಲ್ಲೇ ಇಲ್ಲೇ ಕೊಡ್ತಾರೆ ಸರ್ ಸತ್ಯಾಗ್ರಹ ಮಾಡ್ತಾರೆ ಇಲ್ಲಿ ನಿಮ್ಮ ಶಾಲೆಯಲ್ಲಿ ಮಕ್ಕಳು ಎಷ್ಟು ಮಂದಿ ಅರ ನಮ್ಮ ಮಕ್ಕಳು 140 ಮಾಸ್ಟರ್ ಎಷ್ಟು ಮಂದಿ ಇದ್ರಿ 11 ಜನ ಲೇಡೀಸ್ ಎಷ್ಟರ ಜೆಂಟ್ಸ್ ಎಷ್ಟರ ಜೆಂಟ್ಸ್ 10 ಲೇಡೀಸ್ ಒಬ್ಬರು ಸರ್ ಟೋಟಲ್ 11 ಮಂದಿ ಈಗ ಬಿ ಅವ್ರು ಏನಂತ ನಿಮ್ಗೆ ಕೇಳಿದ್ರೆ ಬಿ ಅವ್ರು ಮಾಡ್ತೀನಿ ಅಂತಾರೆ ಮಾಡ್ತೀನಪ್ಪ ಮಾಡ್ತೀನಿ
ಅಂತಾರೆ ಒಳ್ಳೆ ಮಾಡಿ ನಮ್ಮ ಪಗಾರ ಮಾಡ್ತಾ ಇಲ್ಲ ಅಂತ. ಮತ್ತೆ ನೀವು ಕೇಳಿದ್ರಿ ನೀವು ಏನೇ ಉಣ್ಣ ಊಟ ಮಾಡ್ಬೇಕು ಸರ್? ಅದು ನಮ್ಮ ನಮ್ಮ ಹತ್ರನೇ ಅಧಿಕಾರ ಇಲ್ಲ, ನಮ್ಮ ಹತ್ರನೇ ಅಧಿಕಾರ ಇಲ್ಲ ಅಂತ ಅಂತಾರೆ. ಅದ್ರ ಮಾಡ್ತೀನಿ, ಯಾವ್ದಾರ ಅದಕ್ಕೆ ಕಳಿಸೋದು ಮಾಡ್ತಿರೋದು ಮಾಡ್ತೀನಿ ಅಂತ ತಿಳಿಸ್ತೀವಿ. ನಾನು ಕಮಿಷನ್ ಆಫೀಸ್ ಕಳಿಸ್ಕೊಂಡಿದ್ದೀನಿ, ಬಿ ಓ ಪಿ ಡಿ ಡಿ ಪಿ ಆಫೀಸ್ ಬರ್ದು ಲೆಟರ್ ಕೊಟ್ಟಿದ್ದೆ ನಾನು, ಅಲ್ಲಿ ಅಲ್ಲಿ ಬರೆದು ಬಿಟ್ಟು ಮಾಡ್ತೀನಿ ಅಂತ. ನೀವು ಹೆಂಗೆ ಮಾಡ್ಪಿದ್ರಿ ಈಗ? ಈಗ ನಾವು ಇದು ಆಗಸ್ತಾನ ಹಿಂಗೆ ಮಾಡ್ತಿರ್ತೀವಿ, ನಾವು ಇದೇ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಸರ್. ಪಗಾರ ಸಿಗಸ್ತಾನ ಪಗಾರ ಕೊಡಿಸ್ತಾನೆ, ನಾವು ಇಲ್ಲೇ ಧರಣಿ ಸತ್ಯಾಗ್ರಹ ಇಲ್ಲೇ ಮಾಡ್ತೀವಿ. ನಾವು ಇಲ್ಲೇ ಕೊಡ್ತೀರಿ? ಇಲ್ಲೇ ಕೊಡ್ತೀವಿ. ಎಷ್ಟು ಗಂಟೆ ಇದು ಸತ್ಯಾಗ್ರಹ ಎಷ್ಟು ಗಂಟೆ ತಾನು ಎಷ್ಟು ಗಂಟೆ ಮಾಡ್ತೀರಿ? ನಾವು ನಮ್ಮ ಸತ್ಯ ಇದು ಇದು ನಾವು ನಿರ್ಣಯ ಮಾಡಿದಂದ್ರೆ ಈ ಇದು ನಮ್ಮ ಬಿ ಓ ಆಫೀಸ್ ಟೈಮ್ ಏನಿಂದ ಆ ಟೈಮ್ ತನಕ ಕೊಡ್ತಿರಲ್ಲ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತಾನ? ಮುಂಜಾನೆ ಹತ್ತರಿಂದ ಸಾಯಂಕಾಲ ಐದುವರೆ ಗಂಟೆ ತನಕ ಸತ್ಯ ಕೊಡಿದ್ರಿ. ಹಾಂ, ನಿಮ್ಮ ಹೆಸರೇನು? ತಲ್ಲಪ್ಪ ಸುಬ್ರಿ. ಶಾಳೆ ಟೋಟಲ್ 11 ಜನ ಶಿಕ್ಷಕ ಸರ್. ನಿಮಗೆ 11 ಜನ 2013 ಪ್ರಾಬ್ಲಮ್ ಸರ್. ಮಾಡ एक तो मैनेजमेंट इंक्रीमेंट भी करत नहीं, वेळेवर पगार करत नहीं, आणि बी ओ पी एस माझ्या हातामध्ये काही नाही म्हणतात, आणि इथे क्लर्क आहे सर मेन, त्यांना आमच्या वेळेवर वेतनच होत नाही सर. मेन प्रॉब्लेम त्यांनीच 21 वर्षाला इथंच आहे, त्यांना ड्युटी काय कुठं करत नाही काही नाही, आमचं पार टायमर होत देत नाही सर. मेन मेन गोष्ट पगार मिळत नाही आमचे, आता 9 महिने झाले पगार नाही सर. आमचे लेकरं रस्त्यावर येऊन बसला सर, पगार फीस भरणार ते लेकरं घरी बसला सर, फीस भरणार ते 9 महिने आम्हा लई प्रॉब्लेम आला सर अतिशय. आता हे जर झालं बरं तर उपवास सत्याग्रह करणार सर आम्ही, 8 वाजा 4 वाजा झालं ठीक आहे सर, नाहीतर आम्ही धरणे सत्याग्रह डे नाईट इथं बसणार सर आम्ही. आम्हाला लई त्रास दिला सर हे ऑफिसवाले. आज नाही सर, 2009 पासून प्रॉब्लेम आहे सर हे. 6 महिने 9 महिने 3 महिने पैसे तर पगार करतात सर, करणार पगार पहिल्या किती महिन्याला एक पगार करतात? 6 महिन्याला 3 महिने असंच आहे, यांचं सुरू झाल्यापासून हेच प्रॉब्लेम आहे सर. महिन्या महिन्याला देत नाही, महिन्या महिन्याला कवा तर सर काय तर आलं की बिओला, तर बिओला काहीतरी दबाव वाटला सर बिओला, बिओ घेऊन मी झालं तर मला ट्रान्सफर होतं, मला सस्पेंड करतात, मला मला करता येत नाही असं बोलले सर बिओ सुद्धा. येऊन उठा तुमचं काम करतो, टाईम द्या मला 2 महिने 2 महिने. आता 9 महिने झालं सर, आम्ही जवळ बसला तेव्हा त्यांना कमिशनरला डी डी पी लेटर पाठवतो बिओ. आजपर्यंत काय केलं सर बिओ? आता तुम्ही बिओला लेटर दिले की? दिलं सर लेटर. किती दिवस झाले? देऊ ना 14 तारखेला लेटर दिलं, तर त्यांना काल रेस्पॉन्स दिले सर, काल डी डी पीला कमिशनरला काल लेटर पाठवतो बिओ. आता पण लेटर पाठवलं नाही, पाहिजे म्हणून त्रास दिलं सर आम्हाला. शाळेचं नाव पण सांगू सांगते नाही सर. इवर सत्याग्रह सततवागी नम पेमेंट आगस्ताना नाव हेळला अंतार सर, ताव ಏನು ಹೇಳ್ತೀರಿ सर? ಈ ಶಿಕ್ಷಕರು ಏನು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೋ ಬೇಸ್ಲೆಸ್ ಇದೆ ಸರ್. ಇದು ಇದು ಅವ ವೇತನ, ಅವ ಇನ್ಕ್ರಿಮೆಂಟ್, ಅವ ಆನೆ ಪರಿಷ್ಕೃತ ವೇತನ ಎಲ್ಲ ಮಾಡುವ ಜವಾಬ್ದಾರಿ ಅವ ಸಂಸ್ಥೆ ಅವ ಮ್ಯಾನೇಜ್ಮೆಂಟ್ ಮೇಲೆ ಇರ್ತದೆ. ಆಡಳಿತ ಮಂಡಳಿಯ ಎಲ್ಲ ಸಂಪೂರ್ಣ ಜವಾಬ್ದಾರಿ ಇದೆ ಸರ್ ಇದು. ಅವ ಈ ಇವ ಸಂಬಳ ಯಾಕೆ ತಡ ಆಗಿದೆ ಅಂದರೆ 9 ತಿಂಗಳಿಂದ ಸಂಬಳನೇ ಇಲ್ಲ ಅಂತಾರೆ ಸರ್ ಅವರು. ಹಾಂ ಸರ್, ಇದು 9 ತಿಂಗಳಿಂದ ಸಂಬಳ ಯಾಕೆಲ್ಲ ಅಂದರೆ ಹಿಂದಿನ ಬಿ ಎ ಅವರು ಎಲ್ಲ ಹ್ಯಾಂಡ್ ಅಪ್ ಮಾಡಿದ್ದಾರೆ. ಯಾಕಂದರೆ ಅವರು ನವೀಕರಣ ಮಾಡಿಲ್ಲ, ಶಾಲಾ ನವೀಕರಣ ಮಾಡಿ ಮಾಡ್ಕೊಂಡಿಲ್ಲ ಸರ್. ಅವ್ರ ಹತ್ರ ನಾವು ನವೀಕರಣ ಮಾಡ್ಲಿಕ್ಕೆ ಕೊಟ್ಟಿದ್ದೆವು, ಅವ್ರ ನವೀಕರಣ ಮಾಡಿಲ್ಲ ಅಂತ ಹೇಳ್ತಾರೆ ಸರ್. ನಮ್ಮ ದಾಖಲೆ ಪ್ರಕಾರ ಯಾವುದೇ ಫೈಲ್ಗಳು ನಮ್ಮ ನಮ್ಮ ಕಾರ್ಯಾಲಯಕ್ಕೆ ಸಲ್ಲಿಸಿರುತ್ತಿಲ್ಲ ಸರ್. ನವೀಕರಣ ಮಾಡಿದ ನಂತರ ಅದು ಸಂಬಳ ಮಾಡಲಿಕ್ಕೆ ಅವಕಾಶ ಇರ್ತದೆ ಸರ್. ಮತ್ತು ಭೌತಿಕ ತಗ್ಗದ್ಗಳು ಕೂಡ ನಡೆಸಿಲ್ಲ. ಅದಕ್ಕೋಸ್ಕರ ಇದು ನಾನು ಮೇಲಧಿಕಾರಿಗಳಿಗೆ ಈ ಸಮಸ್ಯೆ ಬಗ್ಗೆ ನಾನು ತಿಳಿಸಿದ್ದೀವಿ, ಅವಾಗ ಮಾರ್ಗದರ್ಶನಕ್ಕೋಸ್ಕರ ಪತ್ರ ಬಂದಿದ್ದೀವಿ. ಆ ಮೇಲಧಿಕಾರಿಗಳಿಂದ ಮಾರ್ಗದರ್ಶನ ಬಂದ ನಂತರ ಏನಾಗಬಹುದು ಏನಾದರೂ ಆಗಬಹುದು. ಈಗ ಮೇಲಧಿಕಾರಿಗಳು ಏನು ಹೇಳ್ತಾರೆ ಈಗ ನಂತರನೇ ಅವರು ಡಿಸೈಡ್ ಮಾಡ್ತಾರೆ ಸರ್. ಹೌದು, ನಾವು ಮಾರ್ಗದರ್ಶನಕ್ಕೆ ಕೇಳಿದ್ದೀವಿ, ಮೇಲಧಿಕಾರಿಗಳು ಏನು ಏನು ತಿಳಿಸ್ತಾರೆ ರೈಟಿಂಗ್ನಾಗ ಅದೇ ಪ್ರಕಾರ ನಾನು ಗಮನಿಸ್ತೇನೆ. ಅದು 1983 ಆಕ್ಟ್ ಪ್ರಕಾರ ಇವರಿಗೆ ಸಂಬಳ ಕೊಡೋಕ್ಕೆ ಅವಕಾಶ ಇರುವುದಿಲ್ಲ ಸರ್. ಅದಕ್ಕೆ ಕಿಲೆ ಕಟ್ ಬದ್ಧತೆ ಸರ್, ಅದು ನವೀಕರಣ ಕಂಪಲ್ಸರಿ ಇದೆ, ಶಾಲಾ ನವೀಕರಣ ಮಾನ್ಯತೆ ಕಂಪಲ್ಸರಿ ಇದೆ. ಅದಕ್ಕೋಸ್ಕರ ನವೀಕರಣ ಯಾರು ಮಾಡ್ಬೇಕು ಸರ್ ಇದು? ಅವ್ರು ಕೊಟ್ಟರೆ ಅರ್ಜಿ ಅಂತ ಮ್ಯಾನೇಜ್ಮೆಂಟ್ ಅವರು ಪ್ರಸ್ತಾವನೆ ಸಲ್ಲಿಸಬೇಕು, ಇಲಾಖೆಯವರು ಅನುಮೋದನೆ ಮಾಡ್ತಾರೆ. ಅಷ್ಟೇ ಸರ್. ಮೇಲಧಿಕಾರಿಗಳು ಏನು ಹೇಳ್ತಾರೆ ಈಗ ನೆಕ್ಸ್ಟ್ ನೀವು ಅದು ಅವರಿಗೆ ಏನಿಲ್ಲ ಸರ್. ಸತ್ತಮ್ಮ ಸರ್ ಬಿ ಓ
ಔರಾ ತಾಲೂಕಿನ ಕಿರುಗುನವಾಡಿಯಲ್ಲಿರುವ ಮಾತೋಶ್ರೀ ಜೀಜಾಬಾಯಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 11 ಜನ ಶಿಕ್ಷಕರ ಮಾಸಿಕ ವೇತನ 2022 ರ ಜೂನ್ನಿಂದ ಇಂದಿನವರೆಗೆ ತಡೆಹಿಡಿಯಲಾಗಿದೆ. ಹೀಗಾಗಿ ಶಿಕ್ಷಕರು ಧರಣಿ ಸತ್ಯಾಗ್ರಹವನ್ನು ಆರಂಭ ಮಾಡಿದ್ದಾರೆ. ಸಂಬಳವಿಲ್ಲದೆ ನಮ್ಮ ಕುಟುಂಬಗಳು ಸಂಪೂರ್ಣವಾಗಿ ಬೀದಿಗೆ ಬಂದಿವೆ. ಮಕ್ಕಳ ವಿದ್ಯಾಭ್ಯಾಸ ಹಾಳಾಗ್ತಾ ಇದೆ. ಶಾಲೆ ಶುಲ್ಕ ಕಟ್ಟಲು ಸಹ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಹಣ ಇಲ್ಲ ಎಂದು ತಮ್ಮ ಅಳಲನ್ನು ಈಗಾಗಲೇ ತೋಡ್ಕೊಂಡಿದ್ದಾರೆ. ಹೀಗೆಲ್ಲ ಆದಾಗ ನಾವು ಮಾನಸಿಕ ಅಸ್ವಸ್ಥರಾಗಿದ್ದೇವೆ ಎಂದು ಶಿಕ್ಷಕರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಕೆಲವು ದಿವಸಗಳ ಹಿಂದೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಡಿ ಎಂದು ಈಗಾಗಲೇ ಏಕ್ತ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರಿಗೂ ಕೂಡ ಈಗಾಗಲೇ ಅವರೆಲ್ಲ ಮನವಿ ಮಾಡಿಕೊಂಡಿದ್ದರು. ಹಾಗಾಗಿ ಮೇಲಾಧಿಕಾರಿಗಳಿಗೂ ಕೂಡ ಗಮನಕ್ಕೂ ಕೂಡ ಈ ವಿಷಯವನ್ನು ತರಲಾಗಿದೆ. ಈ ಕುರಿತು ಮೇಲಾಧಿಕಾರಿಗಳಿಗೆ ಕೇಳಿದಾಗ ಇದು ನನ್ನ ಅವಧಿಯಲ್ಲಿ ಆಗಿದ್ದಲ್ಲ, ಹಿಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅವಧಿಯಲ್ಲಿ ಈ ಕೆಲಸ ಆಗಿದೆ. ಆದರೂ ನನಗೆ ಸಿಕ್ಕ ಮಾಹಿತಿಯ ಪ್ರಕಾರ ಶಾಲಾ ನವೀಕರಣಕ್ಕಾಗಿ ಅವರ ಸಂಬಳ ತಡೆಹಿಡಿಯಲಾಗಿತ್ತು. ಹೀಗಾಗಿ ಹಿಂದಿನ ಬಿಇಒ ಅವರು ಶಿಕ್ಷಕರ ವೇತನ ಹೆಲ್ಡಪ್ ಮಾಡಿದ್ದಾರೆ. ಆದ್ದರಿಂದ ಮೇಲಾಧಿಕಾರಿಗಳ ಗಮನಕ್ಕೆ ಮತ್ತೊಮ್ಮೆ ತರುತ್ತೇನೆ. ಈಗಾಗಲೇ ಅವರಿಗೆ ಪತ್ರ ಬರೆದಿದ್ದೇನೆ, ಮಾರ್ಗದರ್ಶನ ಪತ್ರ ಕೂಡ ಬರೆದಿದ್ದೇನೆ ಎಂದು ತಿಳಿಸಿದರು. ಅಲ್ಲದೆ ಮೇಲಾಧಿಕಾರಿಗಳ ಆದೇಶದಂತೆ ಅವರ ಒಂದು ರೈಟಿಂಗ್ ಆದೇಶದಂತೆ ನಡೆದುಕೊಳ್ಳುತ್ತೇನೆ. ಆದಾಗ್ಯೂ 1986 ರ ಕಾಯ್ದೆ ಪ್ರಕಾರ ಶಿಕ್ಷಕರಿಗೆ ಸಂಬಳ ಕೊಡುವ ಅವಕಾಶವಿರುವುದಿಲ್ಲ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಲ್ಲಪ್ಪ ಸುಗ್ರೈ, ವೆಂಕಟರಾವ್ ಭವರಾವ್ ಮಾನೆ, ಸುವರ್ಣ ಮಾಧವರಾವ್ ಗಾದ್ಗೆ, ವೀರಭದ್ರ ಸೂರ್ಯಕಾಂತ್ ಜೀರ್ಗೆ, ಪಾಂಡುರಂಗ್ ನಾಗನಾಥ್ ಕೋಟೆ, ಶಿವಾಜಿ ದೊಂಡಿಬಾ ಗಾಯಕ್ವಾಡ್, ಭಗವಂತ್ ಸೂರ್ಯಭಾನ್ ಘೋರ್ವಾಡೆ, ಗೋವಿಂದ್ ವಿಶ್ವನಾಥ್ ಬೆಳಕೋಣೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.